ನಟ ಕಿರಣ್ ರಾಜ್ ಅವರ ಕಾರು ಅಪಘಾತವಾಗಿದೆ. ಅದರ ಪರಿಣಾಮ ಅವರ ಎದೆ ಮತ್ತು ಕಾಲಿಗೆ ಗಾಯಗಳಾಗಿದೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಕೆಂಗೇರಿ ಬಳಿ ನಿಯಂತ್ರಣ ತಪ್ಪಿ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಗಾಯಗೊಂಡಿರುವಂಥ ಕಿರಣ್ ರಾಜ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮುದ್ರಾಯನಪಾಳ್ಯ ವೃದ್ಧಾಶ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಘಟನೆ. ಸಾಮಾನ್ಯವಾಗಿ ನಟರ ಕಾರ್ಗಳ ರೀತಿಯಾಗಿ ಅಪಘಾತವಾದಾಗ ಏನನ್ಸುತ್ತೆ, ಎಲ್ಲೋ ಪಾರ್ಟಿ ಮಾಡ್ಕೊಂಡು ಬರಬೇಕಾದ್ರೇನೋ ಗುದ್ದಿರ್ತಾರೆ ಬಿಡು, ಯಾವುದೋ ಎಣ್ಣೆ ಇಟಲಿ ಅಂತ ಹೇಳಿ, ಬಟ್ ಹಂಗೆ ಮಾಡಿಲ್ಲ ಇವರು. ಸೊ ವೃದ್ಧಾಶ್ರಮಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಇದಾಗಿದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಈಗ ಕಿರಣ್ ರಾಜ್ ಅವರು ಆಸ್ಪತ್ರೆಗೆ ದಾಖಲಾಗಿರೋ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಕೆಂಗೇರಿ ಬಳಿ ನಿಯಂತ್ರಣ ತಪ್ಪಿ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಏನ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಮಾಹಿತಿ ರೀಚ್ ಆಗಿರುತ್ತೆ. ಅಂಡ್ ಯಾರ್ಯಾರು ಪ್ಯಾನಿಕ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ, ದೇರ್ ಇಸ್ ನಥಿಂಗ್ ಟು ವರಿ, ಐ ಆಮ್ ಕಂಪ್ಲೀಟ್ಲಿ ಫೈನ್. ಸ್ವಲ್ಪ ಲೇಟ್ ಆಗಿತ್ತು, ಬಟ್ ಡಾಕ್ಟರ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್. ಸೊ ದಯವಿಟ್ಟು ಯಾರು ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಮೀಡಿಯಾ, ನೀವು ಏನು ಕನ್ಸರ್ನ್ ತೋರಿಸಿದ್ದೀರಾ, ಆ್ಯಂಡ್ ಎವ್ರಿ ಒನ್ ಹೂ ಈಸ್ ಮೆಸೇಜಿಂಗ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಕಂಪ್ಲೀಟ್ಲಿ ಫೈನ್. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ನಟರೆಲ್ಲ ಈ ರೀತಿ ಅಪಘಾತ ಮಾಡಿಕೊಂಡಾಗ ಫಸ್ಟ್ ಪಾಯಿಂಟ್ ಬರೋದೇ ಅದೇ. ಯಾಕಂದರೆ ಹಿಂದೆ ಎಲ್ಲ ನೋಡಿಬಿಟ್ಟಿದ್ದೀವಿ ನಾವು, ಅವ್ರು ಯಾವುದೋ ಪಾರ್ಟಿಗೆ ಹೋಗಿ ಬಂದಿದ್ರು, ಅಲ್ಲಿಂದ ಬರಬೇಕಾದ್ರೆ ಎಣ್ಣೆ ಇಟ್ಟಲ್ಲಿ ಹೋಗೆಲ್ಲ ಗುದ್ದುಬಿಟ್ಟಿದ್ದಾರೆ ಅಂತೇಳಿಲ್ಲ. ಬಟ್ ಕಿರಣ್ ರಾಜ್ ಅವ್ರ ವಿಚಾರದಲ್ಲಿ ಹಾಗಿಲ್ಲ. ಸೊ ಅದೊಂದು ಸಮಾಧಾನ. ಅವರು ವೃದ್ಧಾಶ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಏನೋ ಅಡ್ಡ ಬಂತಂತೆ, ಅದಕ್ಕೆ ಅಪಘಾತ ಆಗಿದೆ ಅಂತಿದ್ದಾರೆ.